ಇದು ಸ್ಟೈಲೋ ವರ್ಗಕ್ಕೆ ಸೇರಿದ ಪಶು ಆಹಾರಕ್ಕೋಸ್ಕರ ಬೆಳೆಯುವಂಥದ್ದು. ದನದ ಆಹಾರ, ಅನಂತರ ಕುದುರೆ, ಕುರಿ, ಕೋಳಿಗಳಿಗೆ ಸಹಿತ ಆಹಾರವಾಗಿ ಬಳಸ್ತಾರೆ. ಇದು ಸ್ಟೈಲೋಸಾಂಥಸ್ ಮತ್ತು ಸ್ಟೈಲೋ ಹೆಮಾಟಾ ಅಂಥೇಳಿ ಎರಡು ವಿಧ ಇದೆ. ಅದು ಒಂದು ಸ್ವಲ್ಪ ಚಿಕ್ಕ ವೆರೈಟಿ, ಇನ್ನೊಂದು ಸ್ವಲ್ಪ ಹೆಚ್ಚು ಎತ್ತರ ಬೆಳೆಯುವಂಥದ್ದು. ಇದು ಎರಡನ್ನೂ ಸಹಿತ ಮೇವಿಗೋಸ್ಕರ ಈಗ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಇದು ಮಾಡಿರುವಂಥದ್ದು, ಶಿಫಾರಸು ಮಾಡಿರುವಂಥದ್ದು. ಇದನ್ನು ಬೋಳಾದ ಬೆಳೆಗಳಲ್ಲೂ ಸಹಿತ ನಾವು ಬೆಳೆಯೋದ್ರಿಂದ ಒಂದು ಮಣ್ಣು ಸವಕಲಿ ತಡೆಯುತ್ತೆ. ಇನ್ನು ಎರಡನೇದಾಗಿ ಇದು ದ್ವಿದಳ ಅಂದರೆ ಲೆಗ್ಯೂಮ್, ಲೆಗ್ಯೂಮ್ ಆಗಿದ್ದರಿಂದ ಇದರ ಬೇರಿನ ಗಂಟಲ್ಲಿ ಸಾರಜನಕದ ಸ್ಥಿರೀಕರಣ ಆಗುತ್ತೆ. ಸಾರ್ವಜನಿಕ ಸ್ಥಿರೀಕರಣಗೊಳಿಸುವಂಥ ವಾತಾವರಣ ಸಾರ್ವಜನಿಕವನ್ನು ತೆಗೆದುಕೊಂಡು ಬೇರಿನ ಗಂಟಲ್ಲಿ ಸ್ಥಿರೀಕರಣಗೊಳಿಸುವಂಥ ಒಂದು ಶಕ್ತಿ ಇದರಲ್ಲಿದೆ. ಇಲ್ಲಿ ನೋಡಿ, ಇದು ಈ ಗಂಟು, ಇದು ವಾತಾವರಣದ ಇದನ್ನು ಸಾರ್ವಜನಿಕ ವಾತಾವರಣದಲ್ಲಿರುವಂಥ ಸಾರ್ವಜನಿಕ ಅದನ್ನು ತಗೊಂಡು ಭೂಮಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಒಂದು ಲೆಗ್ಯೂಮ್ ಸಸ್ಯಗಳು ಇದು ಭೂಮಿಗೆ ಮಾಡ್ತಕ್ಕಂಥ ಒಂದು ಗೊಬ್ಬರವನ್ನು, ಸತ್ವವನ್ನು ಪೂರೈಸುವಂಥ ಒಂದು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಗಿಡ. ಸಂಗಡ ದನದ ಮೇವಾಗಿಯೂ ಬಳಕೆ, ಬಹಳ ಒಂದು ಒಳ್ಳೆಯ ಒಂದು ಸಸ್ಯ ಇದು ಸಹಿತ. ಇದನ್ನು ಸಹಿತ ಸಾಮಾನ್ಯವಾಗಿ ರೈತರಿಗೆ ಇಂಥ ಬೋಳುವ ಪ್ರದೇಶಗಳಲ್ಲಿ ಬೆಳ್ಕೊಳ್ಳೋದಕ್ಕೆ ಒಂದು ಇಲಾಖೆಯಿಂದ ಶಿಫಾರಸು ಮಾಡಿರುವಂಥದ್ದು.